ಭರವಸಿಗಳ ಬೀಜ ಬಿತ್ತಿದ ಮೂರು ಪಕ್ಷಗಳು ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಬಿಪಿಎಲ್ ಕುಟುಂಬಗಳಿಗೆ ಬಂಪರ್ ಆಫರ್ ಅನ್ನ ಕೊಡ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ನವರು ಮತ್ತೊಂದು ಕಡೆ ಜೆಡಿಎಸ್ಗೆ ಈ ಬಾರಿ ಬಿಜೆಪಿ ಕೊಡ್ತಲ್ಲ ಪ್ರಣಾಳಿಕೆ ಬಿಡ್ತಲ್ಲ ಸೊ ಈ ಮೂಲಕ ಟಕ್ಕರ್ ಕೊಡುವಂತಹ ಕೆಲಸ ಮಾಡಿದೆ ಅಂತ ಅನಿಸ್ತಾ ಇದೆ ಸೊ ಮತಗಳಿಸೋದಕ್ಕೆ ಗಳಿಸೋದಕ್ಕೆ ಭರವಸೆಗಳ ಮಹಾಪೂರ ಇವತ್ತಿನ ಬಿಜೆಪಿಯವರ ಪ್ರಣಾಳಿಕೆ ಪ್ರಜಾ ಪ್ರಣಾಳಿಕೆ ಅಂತ ಹೆಸರನ್ನ ಇಟ್ಟು ಸೊ ಸಾಕಷ್ಟು ಭರವಸೆಗಳನ್ನ ಕೊಡ್ತೀವಿ ಸಾಕಷ್ಟು ಸೌಲಭ್ಯಗಳನ್ನ ಒದಗಿಸ್ತೀವಿ ಸಾಕಷ್ಟು ಸವಲತ್ತುಗಳನ್ನ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಮಧು ಅವ್ರೆ ಈ ಸಂದರ್ಭದಲ್ಲಿ ಒಂದನ್ಸತ್ತೆ ಅನ್ಸುತ್ತೆ ಅಂದ್ರೆ ಕೈನವರು ಕೂಡ ಸಾಕಷ್ಟು ರೀತಿಯಾದಂತಹ ಯೋಜನೆಗಳನ್ನ ಕೊಟ್ಟರು ಸೊ ಜನರನ್ನ ಪ್ರಮುಖವಾಗಿ ಸ್ತ್ರೀಯರನ್ನ ಟಾರ್ಗೆಟ್ ಮಾಡಿದ್ದಾರೆ ಸೊ ನಾವು ಸಾಕಷ್ಟು ಸೌಲಭ್ಯಗಳನ್ನ ಕೊಡ್ತೀವಿ ಅಂತ ಸೊ ಇದಕ್ಕೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಪ್ರಣಾಳಿಕೆಯನ್ನ ಇವ್ರು ಬಿಡುಗಡೆ ಮಾಡಿದ್ದ ಸೊ ಅವ್ರು ಮಾಡೋವರೆಗೂ ಕೂಡ ಲೆಕ್ಕಾಚಾರ ಹಾಕಿ ಈ ಮುಮೆಂಟ್ ಅಲ್ಲಿ ಹೆಂಗಿದೆ ಸಿಚುಯೇಷನ್ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಹೆಂಗೆ ಶ್ರುತಿ ನೋಡಿ ಇಷ್ಟು ಸಲದ ಚುನಾವಣೆಗಳಿಗೂ ಈ ಚುನಾವಣೆಗೂ ಏನು ವ್ಯತ್ಯಾಸ ಅಂದ್ರೆ ಪ್ರತಿ ಸಲವೂ ಕೂಡ ಏನು ಕ್ಲೋಸ್ ಟು ವೋಟಿಂಗ್ ಅಂದ್ರೆ ಹತ್ತು ದಿನ ಹದಿನೈದು ದಿನ ಇರಬೇಕಾದ್ರೆ ಪ್ರಣಾಳಿಕೆಗಳು ಬಿಡುಗಡೆ ಆಗ್ತಾ ಇದ್ವು ಆದ್ರೆ ಕಾಂಗ್ರೆಸ್ ತುಂಬಾ ವಿನೂತನವಾಗಿ ಮತ್ತು ಪ್ರಾಯೋಗಿಕವಾಗಿ ಮತ್ತು ಪರಿಣಾಮಕಾರಿಯಾಗಿ ಗ್ಯಾರಂಟಿ ಸ್ಕೀಮ್ ಅನ್ನ ಆಯಾ ಸಮಾವೇಶಗಳಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದ ಅದನ್ನು ಮೊಮೆಂಟಮ್ ಅನ್ನ ಬಿಲ್ಡ್ ಮಾಡ್ಲಿಕ್ಕೆ ಯಾಕಂದ್ರೆ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗುವಂತದ್ದು ಒಂದು ದಿನದ ಒಟ್ಟಾರೆ ಪ್ರಣಾಳಿಕೆಗೆ ಹೋಲಿಸಿದ್ರೆ ಇನ್ನಷ್ಟು ಜಾಸ್ತಿ ತೀವ್ರತೆ ಮತ್ತು ತೀಕ್ಷ್ಣತೆ ಇರುತ್ತೆ ಅದಕ್ಕೆ ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮಾಡಿರುವಂತಹ ತಂತ್ರಗಾರಿಕೆ ಕ್ಲೋಸ್ ಟು ಎಲೆಕ್ಷನ್ ಅಂದ್ರೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಒಂದು ನರೇಟಿವ್ ನ ಬಿಲ್ಡ್ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡೋ ರೀತಿ ಕಾಣಿಸ್ತಾ ಇತ್ತು ಅದಕ್ಕೆ ಏನು ಕೌಂಟರ್ ರೀತಿ ಪ್ರಧಾನಿ ಮೋದಿ ಅವರು ಕಾಂಗ್ರೆಸ್ ಈ ಹಿಂದೆ ಎಲ್ಲೆಲ್ಲಿ ಯಾವ ಸರ್ಕಾರಗಳನ್ನ ರಚನೆ ಮಾಡುವಂತಹ ಸಂದರ್ಭದಲ್ಲಿ ಚುನಾವಣೆಗಳನ್ನ ಚುನಾವಣೆಗಳಿಗೆ ಹೋಗುವಂತ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ಗ್ಯಾರಂಟಿಯ ಸ್ಥಿತಿಗತಿ ಈಗ ಹೇಗಿದೆ ಅದನ್ನ ನೋಡಿ ಮತ ಹಾಕಿ ಮತ್ತು ಅವರ ಗ್ಯಾರಂಟಿ ಗ್ಯಾರಂಟಿಯಲ್ಲ ಸುಳ್ಳು ಬಂಡಲ್ ಅಂತ ನರೇಟಿವ್ ನರೇಟಿವ್ನ ಬಿಲ್ಡ್ ಮಾಡುವಂತ ಏನು ಭಾಷಣಗಳನ್ನು ಮತ್ತು ನೋಡ್ತಾ ಇದೀವಿ ನಾವು ಆ ಭಾಷಣಗಳ ಮೂಲಕ ಆದ್ರೆ ಅದಕ್ಕೆ ಅದರ ಜೊತೆಗೆ ನೀವೇನ್ ಕೊಡ್ತೀರ ಅವ್ರದ್ದು ಸರಿ ಇಲ್ಲ ಅನ್ನೋದು ಒಂದು ಒಂದು ಕಡೆ ನೀವ್ ಏನ್ ಕೊಡ್ತೀರಾ ಅನ್ನೋದನ್ನು ಕೂಡ ಹೇಳ್ಬೇಕು ಯಾಕಂದ್ರೆ ಈಗಾಗಲೇ ಒಂದುವರೆ ತಿಂಗಳಿಂದ ಬಿಲ್ಡ್ ಮಾಡ್ಬಿಟ್ಟಿದ್ರೆ ಕಾಂಗ್ರೆಸ್ ಈಗ ಬಿಜೆಪಿ ಹೇಳ್ಬೇಕಲ್ಲ ಸೊ ಅವರ ಬಜೆಟ್ ಅಲ್ಲೂ ಕೂಡ ನಿರೀಕ್ಷೆಗಳಿತ್ತು ಇತ್ತು ಅವರ ಬಜೆಟ್ ಅಲ್ಲಿ ಏನಾದ್ರು ಪಾಪುಲಿಸ್ಟ್ ಬಜೆಟ್ ಮಾಡ್ತಾರ ಅಂತ ಆದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಏನೋ ಡಬಲ್ ಇಂಜಿನ್ ವ್ಯಾಖ್ಯಾನದಲ್ಲಿ ಯಾವುದೇ ರೀತಿಯ ಜನಪ್ರಿಯತೆಗೆ ಮನ್ನಣೆ ಕೊಡದೆ ಸುಧಾರಣೆ ಮತ್ತು ಭವಿಷ್ಯದ ಲೆಕ್ಕಾಚಾರದಲ್ಲಿ ಸ್ಕೀಮ್ ಗಳನ್ನ ಮಾಡಬೇಕು ಅನ್ನೋದ್ದು ಲೆಕ್ಕಾಚಾರದಲ್ಲಿ ಬಜೆಟ್ ಅಲ್ಲಿ ಅದ್ಯಾವುದೂ ಕಾಣಿಸ್ನಿಲ್ಲ ಅಲ್ಲೂ ಕೂಡ ರಿಯಲಿಸ್ಟಿಕ್ ಆಗಿ ಒಂದಷ್ಟು ಏನೋ ಸುಧಾರಣೆ ಮತ್ತು ಮೂಲಸೌಕರ್ಯ ಈ ಒಂದು ಆಯಾಮದಲ್ಲಿ ಬಜೆಟ್ ಅನ್ನ ಮನ್ನಣೆ ಮಾಡಿರುವಂತದ್ದು ಅಂದ್ರೆ ಭವಿಷ್ಯದ ಲೆಕ್ಕಾಚಾರ ಇಟ್ಕೊಂಡು ಅದರ ನಂತರ ಈಗ ಚುನಾವಣೆ ಅಂದ ಮೇಲೆ ಹೇಳಬೇಕಲ್ಲ ಜನಮಾನಸವನ್ನ ಸೆಳೆಯುವಂತದ್ದು ಯಾವ್ದು ಈ ಕ್ಷಣದ ಒಂದು ಪ್ರಚಾರ ಆ ಒಂದು ವೈಖರಿ ಯಾವ ರೀತಿ ಇರುವಂತದ್ದು ಹಾಗಾಗಿ ರಿಯಲಿಸ್ಟಿಕ್ ಆಗಿ ಒಂದಷ್ಟು ಡ್ರಾಫ್ಟ್ ಗಳನ್ನ ಮಾಡಿರುವಂತದ್ದು ಈಗ ಅಲ್ಲಿ ಒಂದು ತುಂಬಾ ಏನು ರ್ಯಾಂಡಮ್ ಆಗಿ ಪಿಕ್ ಮಾಡೋದಾದ್ರೆ ನಂದಿನಿ ಅಂತ ವಿಚಾರ ಒಂದು ಭಾವನಾತ್ಮಕ ಸ್ಮಿತಿಯ ಜನರ ಏನು ಮುಚ್ಚೆ ಬಿಡ್ತಾರೆ ಅಮೂಲ್ ವರ್ಸಸ್ ನಂದಿನಿ ಅಂತೆಲ್ಲ ದೊಡ್ಡ ಸಮರ ನಡೆಯುವಂತಹ ಸಂದರ್ಭದಲ್ಲಿ ಪ್ರತಿ ಮನೆಗೆ ನಂದಿನಿ ಕೊಡ್ತೀವಿ ಅಂತ ಹೇಳಿರುವಂತಂದ್ರೆ ಬಿ ಪಿ ಎಲ್ ನಿಜವಾದ ಕಾಂಗ್ರೆಸ್ ಒಂದ್ ಕಡೆ ನಾವು ಎಲ್ಲರಿಗೂ ಏನೋ ಇಷ್ಟ ಯೂನಿಟ್ ಕೊಡ್ತೀವಿ ಮಹಿಳೆಯರಿಗೆ ಸಾರ್ವ ಏನೋ ಸಾರ್ವತ್ರಿಕವಾಗಿ ನಿಮಗೆ ಏನೋ ಬಸ್ ಟಿಕೆಟ್ ಗಳನ್ನು ಕೊಟ್ಟು ಬಿಡ್ತೀವಿ ಈಗೆಲ್ಲ ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಇವರು ಸ್ಪೆಸಿಫಿಕ್ ಆಗಿ ಕಮ್ಯುನಿಟಿ ಮತ್ತು ಆರ್ಥಿಕ ಸ್ಥಿತಿಗತಿಯನ್ನು ಲೆಕ್ಕಾಚಾರ ಇಟ್ ಇಟ್ಕೊಂಡು ಅಪ್ಲಿಫ್ಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾವು ರಿಯಲಿಸ್ಟಿಕ್ ಆಗಿ ಬೊಕ್ಕಸಕ್ಕೆ ಹೊರೆಯನ್ನು ಮಾಡದೆ ಅಥವಾ ಏನು ಪ್ರಾಯೋಗಿಕವಾಗಿ ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಘೋಷಣೆಗಳನ್ನು ನಾವು ಹೇಳ್ತಾ ಇಲ್ಲ ಪ್ರಾಯೋಗಿಕ ಯಾವ್ದು ಯಶಸ್ವಿ ಆಗಿ ಮಾಡ್ಬೋದು ಅಂತ ಒಂದು ಸ್ಕೀಮ್ ಮಾತ್ರ ನಾವು ಹೇಳ್ತೀವಿ ಅನ್ನೋ ರೀತಿ ಮೂಲಸೌಕರ್ಯಕ್ಕೆ ಮನ್ನಣೆಯನ್ನು ಕೊಟ್ಟು ಅಂದ್ರೆ ಬೆಂಗಳೂರಿನ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಸಿಟಿಯಾಗಿ ಮಾಡುವ ಮತ್ತು ಬೆಂಗಳೂರಿನ ಆಚೆ ಮೆಟ್ರೋಗಳನ್ನ ವಿಸ್ತರಣೆ ಆ ಮೂಲಕ ಅಭಿವೃದ್ಧಿಗೆ ಒಂದು ಹೊಸ ವ್ಯಾಖ್ಯಾನ ಕೊಡಬೇಕು ಅಂದ್ರೆ ಈ ರೀತಿ ಇರುತ್ತೆ ವ್ಯಾಖ್ಯಾನವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ ಅನ್ನೋ ಲೆಕ್ಕಾಚಾರವನ್ನು ಅವರು ಹೇಳ್ತಾ ಇದ್ದಾರೆ ಆದ್ರೆ ಜನರನ್ನ ಎಷ್ಟು ಮಟ್ಟಿಗೆ ರೀಚ್ ಆಗುತ್ತೆ ರಿಯಾಲಿಟಿ ವರ್ಸಸ್ ಏನು ಭರವಸೆಗಳು ಅಂತ ಉ ಭರವಸೆನೆ ಅವ್ರದ್ದು ಭರವಸೆ ಆದ್ರೆ ಯಾರು ಆ ಭರವಸೆಗಳನ್ನ ಎಷ್ಟು ಪ್ರಮಾಣದಲ್ಲಿ ಈ ಹಿಂದೆ ಪೂರೈಸಿಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಈ ಸಲದ ಚುನಾವಣೆಯಲ್ಲಿ ಜನ ನಂಬುವಂತ ದಶಕದವರೆಗೂ ಕೂಡ ಒಂದು ಪಕ್ಷದ ಚುನಾವಣಾ ಮ್ಯಾನಿಫೆಸ್ಟೋ ಅಂತ ಹೇಳಿದ್ರೆ ಅದನ್ನ ಭಗವದ್ಗೀತೆ ತರ ನೋಡ್ತಾ ಇದ್ರು ಮತ್ತು ಆ ಮ್ಯಾನಿಫೆಸ್ಟೋ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಚುನಾವಣಾ ಪ್ರಣಾಳಿಕೆ ಅನ್ನೋದು ಐವಾಶಿಂಗು ಜನರನ್ನ ಮತದಾರರನ್ನಂಬಿಸ್ಲಿಕ್ಕೆ ಮಾಡ್ತಕ್ಕಂಥ ಪರೋಕ್ಷ ಮೋಸ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಯಾರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಮ್ಯಾನಿಫೆಸ್ಟೋ ಇರ್ತಕ್ಕಂಥ ಕೆಲವೇ ಬೆರಲೇ ಯಾಕಂದ್ರೆ ಜನಪ್ರಿಯ ಆ ಥರದ್ದು ಮಾತ್ರ ಇಂಪ್ರೂವ್ ಮಾಡ್ತಾರೆ ಆದ್ರೆ ಕೆಲವೊಂದು ಕಡೆ ಕೆಲವೊಂದು ಮ್ಯಾನಿಫೆಸ್ಟೋ ಕೆಲವೊಂದು ಈಗ ಗ್ಯಾರಂಟಿಗಳು ಇದಾವಲ್ಲ ಗ್ಯಾರಂಟಿಗಳ ಕೆಲವೊಂದು ಸಮುದಾಯ ಒಂದಷ್ಟು ಓಟ್ ಆಗ್ತವೆ ಇದು ವೋಟ್ ಬ್ಯಾಂಕ್ ಆಗಿ ಮಾಡ್ತಕ್ಕಂಥ ಮ್ಯಾನಿಫೆಸ್ಟೋ ನಿಮಗೆ ಮ್ಯಾನಿಫೆಸ್ಟ್ ಇಂಪ್ಲಿಮೆಂಟ್ ಸಂದರ್ಭದಲ್ಲಿ ಕಂಡೀಷನ್ಸ್ ಆಗುತ್ತೆ ನಿಮಗೆ ಒಂದು ಒಂದು ಅಲ್ಲಿ ಹಲವಾರು ಕಂಡೀಷನ್ ಆಗ್ತದೆ ಬಹಳಷ್ಟು ಜನರಿಗೆ ಸಿಗದೇ ಅಲ್ಲ ನಿಮ್ಗೆ ಸೌಲಭ್ಯ ಸಿಗದೇ ಇಲ್ಲ ನಿಮಗೆ ಕಾಂಗ್ರೆಸ್ನವ್ರು ನೋಡಿ ಫಸ್ಟ್ ಟೈಮ್ ಇನ್ ಫಸ್ಟ್ ಟೈಮ್ ಅವರು ಈ ಮ್ಯಾನಿಫೆಸ್ಟ್ ವಿಚಾರದಲ್ಲಿ ಒಂದು ಮದುವೆ ಸ್ಟ್ರಾಟಜಿ ಮಾಡಿದ್ರು ನಿಮಗೆ ಅವರು ಕೈ ಗ್ಯಾರಂಟಿ ಅಂತ ಗೃಹ ಜ್ಯೋತಿ ಅಂತ ಮಾಡಿದ್ರು ಇನ್ನೂರು ಯೂನಿಟ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಅಂತ ಹೇಳಿ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೀವಿ ನಿಮಗೆ ಗ್ಯಾಸ್ ರೇಟ್ ಸಾವಿರದ ಇನ್ನೂರು ರೂಪಾಯಿ ಇದೆ ಆಯ್ತು ನಿಮಗೆ ಅದನ್ನ ಗ್ಯಾಸ್ ತಗೊಂಡು ಒಂದು ಎಂಟುನೂರು ರೂಪಾಯಿ ಮನೆ ಖರ್ಚಿಗೆ ಇಟ್ಕೊಳ್ಳಿ ಅನ್ನೋ ಮಟ್ಟಕ್ಕೆ ಕಳಿಸಿದ್ರೆ ಓಕೆ ಹ್ಮ್ ಹ್ಮ್ ಸೊ ಅದಕ್ಕೆ ಬಿಜೆಪಿ ಬಿಜೆಪಿಯವರು ಕೂಡ ಸಿಲಿಂಡರ್ ಸಿಲಿಂಡರ್ನ ಕೊಡ್ತೀವಿ ವರ್ಷಕ್ಕೊಂದ್ಸಲ ಹಬ್ಬಗಳ ರೀತಿಯಲ್ಲಿ ಉಡುಗೆ ಅನ್ನೋ ರೀತಿಯಲ್ಲಿ ಸೊ ಅವರಿಗೆ ತಾಂಡ್ ಕೊಡಬೇಕು ಸೊ ಜನಗಳು ನಮ್ ಕಡೆ ಕೂಡ ಒಲೈಕೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿಡುಗಡೆ ಮಾಡಿದ್ದಾರೆ ಇನ್ನು ಮತ್ತೊಂದು ವಿಚಾರ ಅಂದ್ರೆ ಘಟಾನುಘಟಿಗಳು ಮೈಸೂರು ರಣಕಣದಲ್ಲಿ ಅಗ್ನಿ ಪರೀಕ್ಷೆಗೆ ಇಳಿದಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಇದು ಕೊನೆ ಚುನಾವಣೆ ಅವರೇ ಹೇಳ್ಕೊಂಡು ಬರ್ತಿರೋ ಹಾಗೆ ಮತ್ತೊಂದು ಕಡೆ ಬಿಜೆಪಿಗೆ ಪ್ರತಿಷ್ಠೆಯ ಅಖಾಡ ಆಗಿದೆ ತನ್ವೀರ್ ಸೇಠ್ ಅವರು ಮಹಾದೇವಪ್ಪ ಅವರು ಸಾರಾ ಮಹೇಶ್ ಅವರಿಗೆ ಅಸ್ತಿತ್ವದ ಪ್ರಶ್ನೆಯಾಗಿದೆ ಸೊ ಹಾಗಾಗಿ ಮೈಸೂರಿನ ದರ್ಬಾರ್ ಅನ್ನ ಯಾರು ನಡೆಸ್ತಾರೆ ಈ ಬಾರಿ ಅನ್ನೋ ಒಂದು ಲೆಕ್ಕಾಚಾರಗಳು ಕೂಡ ಕಂಡು ಬರ್ತಾ ಇದೆ ಆ ವಿಚಾರದಲ್ಲಿ ಹೇಳೋದಾದ್ರೆ ಮೈಸೂರಿನ ದರ್ಬಾರ್ ಸೊ ಆ ಲೆಕ್ಕಾಚಾರವನ್ನ ನೋಡೋದಾದ್ರೆ ವಾಸ್ತವ ಪರಿಸ್ಥಿತಿ ಹೆಂಗಿದೆ ಚಿತ್ರಣ ಹೇಳೋದಾದ್ರೆ ನಿಮಗೆ ಮೈಸೂರಿನಲ್ಲಿ ಹನ್ನೊಂದು ಕ್ಷೇತ್ರ ಹೌದು ಆ ಮೈಸೂರಿನಲ್ಲಿ ನಿಮ್ಗೆ ವರ್ಣ ಕ್ಷೇತ್ರ ನಿಮಗೆ ಎಂಪಿ ಎಲೆಕ್ಷನ್ ಚಾಮರಾಜನಗರ ಕ್ಷೇತ್ರಕ್ಕೆ ಬರುತ್ತೆ ಆದ್ರೆ ಜಿಲ್ಲೆಗೆ ಬಂದ್ರೆ ಮೈಸೂರಿಗೆ ಬರುತ್ತೆ ನಿಮ್ಗೆ ಈ ಸರಿ ವರ್ಣಾಕ್ಷೇತ್ರ ಯಾಕೆ ವಿಶೇಷ ವಿಶೇಷ ಅಂತ ಹೇಳಿದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಅವರು ಕೊನೆಯ ಚುನಾವಣೆಯಲ್ಲಿ ಅವರು ಎಲೆಕ್ಷನ್ ನಿಂತಿರುವಂತ ಅವ್ರನ್ನ ಸೋಲ್ಸ್ಲಿಕ್ಕೆ ವಿ ಸೋಮಣ್ಣ ಅನ್ನೋಂತಹ ವ್ಯಕ್ತಿಯನ್ನು ಹಾಕಿರ್ತಕ್ಕಂಥದ್ದು ವಿ ಸೋಮಣ್ಣ ಪರವಾಗಿ ಇಡೀ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷ ಅಮಿತ್ ಶಾ ಅಂತ ಹಿಡಿದು ಘಟಾನು ಘಟಿ ನಾಯಕಗಳು ಅವರ ಬೆನ್ನಿಗೆ ನಿಂತಿರುವಂತ ಸಿದ್ದರಾಮಯ್ಯನವರು ಅನ್ಕೊಂಡಿದ್ರು ಈ ಬಾರಿ ವರ್ಣದಲ್ಲಿ ನಾನು ನಾಮಿನೇಷನ್ ಮಾಡ್ಕೊಂಡು ಬಂದ್ರೆ ಸಾಕು ಆರಾಮ್ಸೆ ಗೆದ್ಕೋಬಹುದು ಯಾಕಂತ ಹೇಳಿದ್ರೆ ವಿಜೇಂದ್ರ ಅವರು ಕಣದಲ್ಲಿ ಇಲ್ಲ ಅಂತ ಕೂಡಲೇ ಅವರು ಎಲ್ಲೊಂದ್ ಕಡೆ ನಾನು ಫ್ರೀ ಹ್ಯಾಂಡ್ ಅನ್ನೋ ಒಂದು ಎಲ್ಲೊಂದ್ ಕಡೆ ಆ ಒಂದು ಆಂಗ್ ಓವರ್ ಇದ್ರು ಆದ್ರೆ ಸೋಮಣ್ಣ ಹಾಕಿದ್ರಿಂದ ವಿಜಯ್ ಸಿದ್ದರಾಮನ್ ಅವರಿಗೆ ನಿಜ ಡಿಸ್ಟರ್ಬ್ ಆಗಿದಾರ ಡಿಸ್ಟರ್ಬ್ ಆಗಿದ ಕಾರಣಕ್ಕಾಗಿ ಅಲ್ಲಿ ವರ್ಣದಲ್ಲಿ ಇವತ್ತು ರಣಕಣ ನಾನು ಹೇಳ್ತ ವೋಲ್ಟೇಜ್ ಆಗಿರತಕ್ಕಂತದ್ದು ನಿಮಗೆ ಅಲ್ಲಿ ಏನಾದ್ರೂ ಲಿಂಗಾಯತ್ರ ಒಂದ್ ಸೈಡೆಡ್ ಆದ್ರೆ ಮತ್ತು ಉಳಿದ ಒಂದಷ್ಟು ದಲಿತ ಮತಗಳು ಒಂದ್ ಸೈಡ್ ಆದ್ರೆ ಸಿದ್ದರಾಮಯ್ಯ ಗೆಲುವು ಅಷ್ಟು ಸುಲಭದ ಮಾತಲ್ಲ ನಿಮಗೆ ನೋಡಿ ಅಲ್ಲಿ ದಲಿತ ಮತಕಳು ಸೆಳೆಯಕ್ಕೆ ಮಾಜಿ ಶಾಸಕರಾಗಿರ್ತಕ್ಕಂಥ ಟಿ ನarsiಪುರ ಸಾಸ್ತ್ರ ಆದ್ರ ಡಾಕ್ಟರ್ ಯಾರು ಅವರಸ್ರು ಅಲ್ಲ ಅಲ್ಲ ಸರ್ ಭಾರತ ಇವ್ರನ್ನ ಜೆ ಡಿ ಎಸ್ನವ್ರು ಹಾಕಿರ್ತಕ್ಕಂಥವ್ರು ಭಾರತಿ ಶಂಕರ್ ಹಾಕಿ ಅವರು ಟಿ ನರಸಿಪುರದಲ್ಲಿ ನೈನ್ಟಿ ನೈನ್ ನಲ್ಲಿ ಅವರು ಎಮ್ ಎಲ್ ಎ ಆಗಿದ್ರು ಅದಾದ್ಮೇಲೆ ಈಗ ಭಾರತಿ ಶಂಕರ್ ಹಾಕಿದ್ದಾರೆ ಅಲ್ಲಿ ಬಿ ಎಸ್ ಪಿ ಕ್ಯಾಂಡಿಡೇಟ್ ಕೂಡ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಸಿ ಮತಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತಗಳು ಇದು ಒಂದ್ ಕಡೆ ಘಟಾನುಘಟಿಗಳು ಇನ್ನ ಚಾಮುಂಡೇಶ್ವರಿ ನಿಮಗೆ ಜಿ ಟಿ ದೇವೇಗೌಡರು ಕೂಡ ಬಹುತೇಕ ಈ ಬಾರಿ ಕೊನೆ ಚುನಾವಣೆ ಅಂತ ಕಾಣುತ್ತೆ ಅದು ಕೂಡ ಅಲ್ಲಿ ಮಾವಿನಹಳ್ಳಿ ಸಿದ್ದೇಗೌಡರವ್ರಿಗೆ ಟಫ್ ಫೈಟ್ ಫೈಟ್ ಅನ್ನು ಕೊಡ್ತಿದ್ದಾರೆ ಇನ್ನು ಕೃಷ್ಣರಾಜ ಮತ್ತು ಚಾಮರಾಜದಲ್ಲಿ ಈಗ ಈ ಬಾರಿ ಎ ರಾಮದಾಸ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಏ ರಾಮದಾಸ್ ಪರವಾಗಿ ಅಲ್ಲಿ ತ ಮೈಸೂರು ಸಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿ ವರ್ಷ ಕೊಟ್ಟಿದ್ದಾರೆ ಅದು ಕೂಡ ನಿಮಗೆ ಅಲ್ಲಿ ಗೆಲ್ಲೇಬೇಕು ಬಿಜೆಪಿ ಯಾಕಂತ ಹೇಳಿದ್ರೆ ರಾಮದಾಸ್ ಟಿಕೆಟ್ ತಪ್ಪಿಸಿರುವಂಥದ್ದು ತಪ್ಪಿಸುವ ಮುಖಾಂತರ ನಾವು ಹೊಸ ಕಾರ್ಯಕರ್ತನ ಕೊಟ್ಟಿದ್ದೀವಿ ಅಲ್ಲಿ ಅವರಿಗೆ ಅವ್ರಿಗೆ ಆಗಿರುವಂತದ್ದು ಈಗ ನಂಜನಗೂಡಲ್ಲಿ ದರ್ಶನ್ ಧ್ರುವ ನಾರಾಯಣ ಇದ್ದಾರೆ ಅವರ ಎದುರುಗಡೆ ಯಾರು ಅಲ್ಲ ಎಂ ಪಿ ಶ್ರೀನಿವಾಸ್ ಪ್ರಸಾದ್ರವರ ಹಳಿಯ ಹರ್ಷವರ್ಧನ್ ನಿಂತಿರೋದ್ರಿಂದ ಇಲ್ಲಿ ಶ್ರೀನಿವಾಸ್ ಪ್ರಸಾದ್ರವರ ಕೊನೆಯ ಅವರು ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಅವರ ಹಳಿಯನ್ನು ಗೆಲ್ಸ್ಬೇಕು ಆ ಮುಖಾಂತರ ನನ್ನ ಶಕ್ತಿ ಇನ್ನೂ ಇದೆ ಅಂತ ಅವರು ತೋರ್ಪಡಿಸಬೇಕಾಗಿದೆ ಅದೇ ರೀತಿ ನಿಮಗೆ ಹುಣಸೂರಿನಲ್ಲಿ ಜಿ ಟಿ ದೇವೇಗೌಡರ ಮಗ ಮೊದಲ ಬಾರಿಗೆ ಚುನಾವಣೆಗೆ ನಿಂತಿರ್ತಕ್ಕಂಥದ್ದು ಅಲ್ಲಿ ಎರಡು ಬಾರಿ ಎಮ್ ಎಲ್ ಎ ಆಗಿರ್ತಕ್ಕಂಥ ಮಂಜುನಾಥ್ ಅವರು ಇರ್ತಕ್ಕಂಥದ್ದು ಹಾಗಾಗಿ ಅವರ ಕೂಡ ರಾಜಕೀಯ ಭವಿಷ್ಯ ಅಲ್ಲಿ ಅಡಗಿರುವಂಥದ್ದು ಇನ್ನ ಸಾಮಾನ್ಯವಾಗಿ ಎಚ್ ಡಿ ಕೋಟೆಯಲ್ಲಿ ಅನಿಲ್ ಮಾದೇವ್ ಇರುವಂತದ್ದು ಅವರ ತಂದೆ ನಂತರ ಎರಡು ಸರಿ ಎಂ ಎಲ್ ಅವ್ರಿಗೂ ಕೂಡ ಇದು ಸವಾಲಾಗಿರುತ್ತೋ ಕಿರಿಯಾಪಟ್ಣದಲ್ಲಿ ಕೂಡ ಮಹಾದೇವರ ಆಲಿ ಎಂ ಎಲ್ ಎಂತದ್ದು ಅವರ ವಿರುದ್ಧ ಕಾಂಗ್ರೆಸ್ನ ವೆಂಕಟೇಶ್ ಅವರು ಇದ್ದಾರೆ ಬಿಜೆಪಿ ಪೈಪೋಟಿ ಇರ್ತಕ್ಕಂಥದ್ದು ಪ್ರಮುಖವಾಗಿ ಟಿ ನರಸಿಪುರ ಎಸ್ ಸಿ ಮಹಾದೇವ್ಗೆ ಬಹುತೇಕ ಇದು ಕೊನೆ ಚುನಾವಣೆ ಅಲ್ಲಿ ಅಶ್ವಿನ್ ಅಂತವರು ಜೆಡಿಎಸ್ ನ ಆಲಿ ಎಂ ಎಲ್ ಎ ಇರ್ತಕ್ಕಂಥದ್ದು ಅವ್ರದ್ದು ಕೂಡ ಚುನಾವಣೆ ಕೊನೆ ಚುನಾವಣೆ ಇಲ್ಲಿ ಅವ್ರಿಗೂ ಕೂಡ ಡೂ ಆರ್ ಡೈ ಅಂತ ಸ್ಥಿತಿ ನಿರ್ಮಾಣ ಆಗಿರೋದು ಪಟೇಲ್ ಹೇಳಿದಂತ ಏನು ಬಿಜೆಪಿ ಮೂರು ಜೆಡಿಎಸ್ ನಾಲ್ಕು ಕಾಂಗ್ರೆಸ್ ನಾಲ್ಕು ಏನಿದೆ ಹನ್ನೊಂದರಲ್ಲಿ ಸದ್ಯದ ಏನೋ ಪರಿಸ್ಥಿತಿ ಚುನಾವಣೆ ರಿಸಲ್ಟ್ ಆದ ನಂತರ ಇದನ್ನ ಉಳಿಸ್ಕೊಳ್ಳುವಂತದ್ರಲ್ಲಿ ಬಿಜೆಪಿಗೆ ಸವಾಲಿದೆ ಪಟೇಲ್ ಪ್ರಸೆ ಅಲ್ಲಿ ರಾಮದಾಸ್ ಅವರು ಟಿಕೆಟ್ ಮಾಡಿದ ಮತ್ತು ಹಳೆ ಮೈಸೂರಿನಲ್ಲಿ ತನ್ನ ಅಸ್ಮಿತೆಯನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಏನು ಮಂಡ್ಯ ರಾಮನಗರ ಬಿಟ್ರೆ ಏನು ಹಾಸನ ಬಿಟ್ರೆ ಮೈಸೂರಲ್ಲಿ ಬಿಕಾಸ್ ಆಫ್ ಸಾರಾಮಹೇಶ್ವರ್ ಇದ್ದಾರೆ ಟಿ ದೇವೇ ಆ ಸ್ಥಳೀಯ ನಾಯಕರ ಲೆಕ್ಕಾಚಾರದಲ್ಲಿ ಅದೇ ಕಾರಣಕ್ಕೆ ಉಳಿಸ್ಕೊಳ್ಳುವಂತ ಅನಿವಾರ್ಯತೆ ಇದರಿಂದ ಖುದ್ದು ದೇವೇಗೌಡರು ಜಿಟಿ ದೇವೇಗೌಡರು ಮನೆಗೆ ಹೋಗಬೇಕಾದಂತ ಪರಿಸ್ಥಿತಿ ಬಂತು ಅದೇ ಜಿ ಟಿ ದೇವೇಗೌಡರ ಪರವಾಗಿ ಬಿಜೆಪಿ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕಿ ಯಾಕಂದ್ರೆ ಅಲ್ಲಿ ಒಂದಷ್ಟು ಗ್ರಾಫ್ನ ಹೆಚ್ಚಿಸ್ಕೊಬೇಕು ಅಂತ ಮತ್ತು ವರುಣಾದಲ್ಲಿ ಈ ಮೂಲಕ ಅಲ್ಲಿ ಸಾಂಕೇತಿಕ ಸ್ಪರ್ಧೆ ಏನಲ್ಲ ಮುಂದಿನ ಏನು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಏನು ಅಲ್ಲಿ ಮೈಸೂರು ಚಾಮರಾಜನಗರ ಮಂಡ್ಯ ಸೇರಿದಂತೆ ಮೈಸೂರನ್ನ ಕೇಂದ್ರಿತವಾಗಿ ಅಕ್ಕಪಕ್ಕ ಒಂದಷ್ಟು ಲೆಕ್ಕಾಚಾರಗಳನ್ನ ಮಾಡಬೇಕು ಮತ್ತು ಏನು ಎಕ್ಸ್ಪ್ರೆಸ್ ವೇ ಅನ್ನ ಈಗ ಉದ್ಘಾಟನೆ ಮಾಡಿ ಆ ಮೂಲಕ ಅಭಿವೃದ್ಧಿಯ ಒಂದು ವ್ಯಾಖ್ಯಾನವನ್ನ ಕೊಡ್ಲಾಗಿದೆ ಅದರ ಅದು ಮತವಾಗಿ ಪರಿವರ್ತನೆ ಆಗುತ್ತೆ ಅನ್ನೋದಕ್ಕೂ ಕೂಡ ಈ ಎಲೆಕ್ಷನ್ ಅಲ್ಲಿ ಯಾಕಂದ್ರೆ ಬಿಜೆಪಿಗೆ ಅಲ್ಲಿ ಅಷ್ಟರ ಮಟ್ಟಿಗೆ ವೈಬ್ರೆಂಟ್ ಅಸ್ತಿತ್ವ ಮತ್ತು ವ್ಯಾಪ್ತಿ ಇಲ್ಲ ಅದನ್ನ ಗಳಿಸ್ಕೊಬೇಕು ಅಂತಂದ್ರೆ ಮೈಸೂರಲ್ಲೂ ಕೂಡ ಏನು ಔದ್ಯೋಗಿಕ ಮತ್ತು ಶೈಕ್ಷಣಿಕ ಕೇಂದ್ರಿತ ಯುವ ಮತದಾರ ಇರೋದ್ರಿಂದ ಹೇಗೆ ಅದು ಮತವಾಗಿ ಕನ್ವರ್ಟ್ ಆಗುತ್ತೆ ಅಂತ ನೋಡ್ಬೇಕು ಮೂರು ಮಾತ್ರ ಗಳಿಸಿರೋದು ಎರಡ್ ಸಾವಿರದ ಹದಿನೆಂಟರಲ್ಲಿ ಈಗ ಹನ್ನೊಂದು ಕ್ಷಣದ ಕ್ಷೇತ್ರಗಳು ಯಾಕಂದ್ರೆ ಟಾರ್ಗೆಟ್ ಮೈಸೂರು ಮಾಡಿದ್ರಿಂದ ಹಳೆ ಮೈಸೂರು ಭಾಗ ಮಾಡಿದ್ರಿಂದ ಬಿಜೆಪಿ ಕೂಡ ಸವಾಲು ಈಗ ಪ್ಲಸ್ ಎಕ್ಸ್ಟ್ರಾ ಸೀಟ್ ಗಳನ್ನ ಗೆಲ್ಬೇಕ ಅನಿವಾರ್ಯತೆ ನೋಡೋಣ ಸರ್ ಎಲ್ಲ ಗೊತ್ತಾಗುತ್ತೆ ಕೂಡ ವಿಶ್ಲೇಷಣೆಗೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಸೊ ಇದಾಗಿತ್ತು ಈ ಹೊತ್ತಿನ ಚುನಾವಣಾ ಚದುರಂಗದ ಹೈಲೈಟ್ಸ್ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು